ಈ ಒಂದು ವಿಡಿಯೋದಲ್ಲಿ ತಾರಸರವರು ಬರೆದಿರುವ ಹೊಸಹಗಲು ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀನಿ. ಹೊಸಹಗಲು ಪುಸ್ತಕವು ಚಿತ್ರದುರ್ಗ ಇತಿಹಾಸದ ಆಧಾರದ ಮೇಲೆ ರಚಿತವಾದ ನಾಲ್ಕನೇ ಕಾದಂಬರಿಯಾಗಿದೆ ಮತ್ತು ಇದು ತಿರುಗುಬಾಣ ಕಾದಂಬರಿಯ ಮುಂದುವರಿದ ಭಾಗವಾಗಿದೆ. ಇನ್ನು ಈ ಪುಸ್ತಕದ ಕಥಾಂಗರ ಬಗ್ಗೆ ಹೇಳಬೇಕಂದ್ರೆ, ದಳವಾಯಿ ಮುದ್ದಣ್ಣ ಮರಣವಾದ ಮೇಲೆ ದುರ್ಗದಲ್ಲಿ ನಡೆಯುವ ಘಟನೆಯು ಮುಂದಿನ ನಾಯಕನ ಜವಾಬ್ದಾರಿಗೆ ಒಬ್ಬ ಕುರುಬ ಭರಮಣ್ಣನ ಮೇಲೆ ಬರುತ್ತದೆ. ಮುಂದೆ ಅವನಿಗೆ ಬೆಚ್ಚುಗತಿ ಭರಮಣ್ಣ ನಾಯಕ ಎಂದು ನಾಮಾಂಕಿತ ಆಗುತ್ತದೆ. ನಾಯಕನಾಗಿ ಪಟ್ಟಾಭಿಷೇಕ ಆದ ಮೇಲೆ ದುರ್ಗದ ಜನರಿಂದ ಆದ ಮೋಸದಿಂದ ರಾಜ್ಯವು ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತದೆ. ಆದರೆ ಮುಂದೆ ಸ್ವಾಮಿಗಳ ಆಶೀರ್ವಾದ ಮತ್ತು ಧೈರ್ಯದ ಮಾತುಗಳಿಂದ ಮತ್ತೆ ಶತ್ರು ರಾಜ್ಯದಿಂದ ವಿಜಯವನ್ನು ಸಾರುತ್ತಾರೆ. ಇನ್ನು ಈ ಕಾದಂಬರಿಯಲ್ಲಿ ಭರಮಣ ನಾಯಕ ಪ್ರಧಾನಿ ಪರಶುರಾಮಪ್ಪರವರು ವಿಶಿಷ್ಟವಾದ ಸ್ಥಾನಮಾನವನ್ನು ಹೊಂದಿದ್ದಾರೆ. ಇದಿಷ್ಟೇ ಅಲ್ಲದೆ ದುರ್ಗದ ಸೈನ್ಯ ವಿಜಯಪತಾಕೆ ಹಾರಿಸಿದಾಗ ದಳವಾಯಿ ಭರಮಣ್ಣನವರು ಹೇಳುವ ಮಾತುಗಳು ಮೈ ರೋಮಾಂಚನಗೊಳ್ಳುತ್ತದೆ ತಾರಸುರವರ ಬರಹದಲ್ಲಿ. ಈ ಒಂದು ಪುಸ್ತಕದ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಪುಸ್ತಕದ ಬೈ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಸೆಷನ್ ಕೂಡ ಹಾಕಿರ್ತೀನಿ, ದಯವಿಟ್ಟು ಪುಸ್ತಕನ ಓದಿ. ಹಾಗೆ ನಮ್ಮ ಚಾನಲ್ ಪ್ಲೇಲಿಸ್ಟಲ್ಲಿ ತುಂಬಾನೇ ಕನ್ನಡ ಪುಸ್ತಕಗಳನ್ನ ವಿವರಣೆ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ ಅಂತ ಹೇಳ್ತಾ ಕನ್ನಡ ಪುಸ್ತಕಗಳನ್ನ ಹೆಚ್ಚಾಗಿ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.